ಕುರಿತಾಗಿ ಅಲ್ಲಿಯ ವಿಶೇಷತೆ ಮಂತ್ರಗಳನ್ನು ಉಪಯೋಗಿಸಿಕೊಂಡು ಜಪಿಸಿ ಮೂರು ರಾತ್ರಿಗಳ ಕಾಲ ಅಲ್ಲಿ ಮಲಗಬೇಕು. ತ್ರಿರಾತ್ರಿ ಮೂರು ರಾತ್ರಿಗಳನ್ನು ಅಲ್ಲಿ ಕಳಿಬೇಕು. ಅಂದರೆ ಮೊದಲೇ ಹೇಳಿ ಹೋಗಿ ಯಾವುದೋ ರೂಮ್ ಬುಕ್ ಮಾಡಿ ಮಾಡೋದಲ್ಲ. ಇವತ್ತು ನಾವು ಮಾಡುವಂತಹದ್ದು ಒಂಥರ ನಮ್ಮ ಅಲ್ಲಿಯ ತಿನಿಸು ಅಥವಾ ದಿರಿಸು ಅಥವಾ ಉಳಿಸು ಈ ಎಲ್ಲ ಉಳ್ಕೊಳ್ಳುವುದು ಈ ಎಲ್ಲದಕ್ಕೂ ಸಂಬಂಧಪಟ್ಟ ವ್ಯವಸ್ಥೆ ಇದ್ರೆ ಮಾತ್ರ ಅಲ್ಲಿಗೆ ಹೋಗುವುದು ಅಂತನ್ನುವ ಒಂದು ಯೋಚನೆ ಇದೆ. ಆದರೆ ಅವರು ಹೇಳೋದೇನು ಅಂದರೆ ನಮ್ಮ ತಲೆ ಹಣೆಯಲ್ಲಿ ವಿಧಿ ಯಾವ ರೀತಿಯ ದಿನಗಳನ್ನು ಕಳೀಬೇಕು ಅಂತ ಬರೆದಿದೆಯೋ ಆಗ ನಮಗೆಲ್ಲ ಅರ್ಥ ಆಗುತ್ತೆ. ಸಾಧ್ಯವೇ ಇಲ್ಲ ಅನ್ನುವ ಸ್ಥಳದಲ್ಲಿ ನಮಗೊಬ್ಬರು ಸಹಾಯಕ್ಕೆ ಅಂತ ಬರ್ತಾರೆ. ಅಪಾಯ ಇದೆ, ಕಷ್ಟ, ಯಾಕಂದರೆ ಒಂದು ನಂಬಿ ಹೋಗುವಂಥದ್ದು, ನಂಬಿ ಹೋಗಿ ಅಲ್ಲಿ ಏನು ಸಿಕ್ಕಿತ್ತೋ ಅದರಲ್ಲಿ ತೃಪ್ತಿಪಟ್ಟಿರುವಂಥದ್ದು. ಬೇಕಾದ ತೀವ್ರವಾದ ಅನಿವಾರ್ಯದ ವಸ್ತುಗಳನ್ನು ಇಟ್ಟುಕೊಳ್ಳೋದ್ರಲ್ಲಿ ತಪ್ಪು ಅಂತ ಹೇಳಿಲ್ಲ, ಅದನ್ನು ಅವ್ರು ತಗೊಂಡು ಹೋಗ್ತಾರೆ. ಆದರೆ ಅವರು ಹೆಚ್ಚು ತಗೊಂಡು ಹೋಗೋದು ಅಲ್ಲಿ ಹಂಚಲಿಕ್ಕೆ ಬೇಕಾದ ಸಂಪತ್ತು ಹೊರತು ತನಗೆ ಉಟ್ಟುಕೊಳ್ಳಿಕ್ಕೆ ತೊಟ್ಟುಕೊಳ್ಳಿಕ್ಕೆ ಎಷ್ಟೆಷ್ಟು ಥರದ್ದು ಬೇಕು, ಎಷ್ಟೆಷ್ಟು ಡಿಸೈನ್ ಬೇಕು, ಅದಕ್ಕೆ ಮ್ಯಾಚಿಂಗ್ ಬೇಕು, ಅದಕ್ಕೆ ಅಲಂಕಾರ ಬೇಕು, ಅದಕ್ಕೆ ತಲೆಗೆ ಕೈಗೆ ಕಾಲಿಗೆಲ್ಲ ಬಣ್ಣ ಬಣ್ಣದ್ದು ಬೇಕು, ಈಗ ಮಾಸ್ಕೂ ಬೇಕು ಅದಕ್ಕೆ ಅದೇ ಕಲರ್ದು ಅನ್ನುವ ಸ್ಥಿತಿಗೆ ಬಂದು ನಮ್ಮ ವ್ಯವಸ್ಥೆ ಯಾತ್ರೆಗಿಂತ ಹೆಚ್ಚು ಅದು ಅಲ್ಲಿಯ ಪ್ರದೇಶವನ್ನು ಹಾಳುಗೆಡುವ ಥರದ ವಾತಾವರಣವನ್ನು ನಿರ್ಮಾಣ ಮಾಡುವುದೇ ಕಾಣಿಸುತ್ತೆ. ಆದರೆ ನಾರದರು ಹೇಳಿದ ಮಾತು, ತೀರ್ಥಾನಿ ಅಭಿಗಮ್ಯ ಅನುಪೋಷ್ಯ ತ್ರಿರಾತ್ರಾಣಿ, ಸಾಧ್ಯವಾದಷ್ಟು ಆಹಾರವನ್ನು ಕಡಿಮೆ, ಉಪವಾಸ ಇದ್ದರೆ ಒಳ್ಳೆಯದು, ಒಂದು ಹೊತ್ತು ಉಪವಾಸ ಕನಿಷ್ಠ ಪಕ್ಷ, ರಾತ್ರಿಯಲ್ಲಿ ಆಹಾರಕ್ಕಾಗಿ ಪರದಾಡದೆ ಒಂದು ಹೊತ್ತು ಚೆನ್ನಾಗಿ ತಿಂದು ಭಗವಂತನ ಸೇವೆ ಅಂತ ನಿರಂತರ ಆ ಸ್ಥಾನದ ಮಹತ್ವವನ್ನು ಅರಿಯುವುದು, ಅಲ್ಲಿಯೇ ಯಾವುದಾದ್ರೂ ಒಂದು ನಾವು ಇಷ್ಟಪಡುವ ಮಂತ್ರವನ್ನು ಜಪಿಸುವುದು ಅಥವಾ ರಾಮಾಯಣ ಭಾರತ ಭಾಗವತಾದಿ ಗ್ರಂಥಗಳನ್ನು ಪಾರಾಯಣ ಮಾಡುವುದು ಅಥವಾ ನಮಗೆ ಗೊತ್ತಿರುವಂತಹ ಯಾವುದೋ ಹಾಡು ಹಸೆ ಏನು ಗೊತ್ತಿದೆಯೋ ಅಂಥದ್ದನ್ನು ಹೇಳಿಕೊಳ್ಳುವುದು, ಯಾರಾದರೂ ಋತ್ವಿಜರಾಗಿದ್ದರೆ ಅವರವರಿಗೆ ಸಂಬಂಧಪಟ್ಟ ತಮ್ಮ ಶಾಖೆಗೆ ಸಂಬಂಧಪಟ್ಟ ವೇದಗಳ ಅಧ್ಯಯನವನ್ನು ಪಾರಾಯಣವನ್ನು ನಡೆಸುವಂಥದ್ದು ಇದು ಕ್ಷೇತ್ರದಲ್ಲಿ ನಾವು ಹೋದಾಗ ಮಾಡಿಕೊಳ್ಳಬೇಕಾದ ಕ್ರಿಯೆ. ಇದು ಮಾಡಿದಾಗ ಇದು ಪುಣ್ಯವನ್ನು ತಂದುಕೊಡುತ್ತೆ.